ಮಾಡ್ತೀರಿ ಗುಡ್ ಗರ್ಲ್ ಅದ್ರಿ ನೀವು. ಹಾಯ್ ಮಾಡ್ರವ ನೀವು ನಿನಗೂ ಬಿಡಲ್ಲ ನನ್ನ ಸುಮ್ ಕುಂದ್ರಕ್ಕೂ ಬಿಡಲ್ಲ. ಈಗ ಯುಪ್ಪು ಕಾಲ್ನೇ ಬೀಳುತ್ತ ಯುಪ್ಪು. ಹೆಲೋ, ಎಲ್ಲಾರು ಹೆಂಗದಿರಿ? ನಾವ್ ಆರಾಮ ಅದೀವಿ ನೋಡ್ರಿ. ನೀವ್ ಆರಾಮ ಅದಿರಿ ಅನ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ನಮ್ ಶ್ರೀಗೆ ಅರ್ಬಿ ಹಾಕಿ ರೆಡಿ ಮಾಡೀನಿ. ನಮ್ ಮಮ್ಮಿ ಎಷ್ಟು ಟ್ರೈ ಮಾಡತ್ತ, ನಾನು ಎಷ್ಟು ಟ್ರೈ ಮಾಡತ್ತೀನಿ. ಒಂದ್ ಫೋಟೋಕ್ ನಿಂದ್ರವಲ್ನು, ಒಂದ್ ಪೋಸ್ ಕೊಡವಲ್ನು ನೋಡ್ರಿ. ಇವತ್ತು ಮುಕ್ಕಳದ ಪಕ್ಕಳದ ಕೂಡ ಮಾಡ್ತಾನೆ ಇಲ್ಲಿ ಮಮ್ಮಿ ನೋಡ್ರಿ ಎಷ್ಟು ಜಬರ್ದಸ್ತ್. ಏನ್ ಮಾಡಿದ್ರಿ ಇವತ್ತು ಒಂದ್ ಫೋಟೋಕ್ ಇದ್ರು ಮಾಡವಲ್ಲು. ನೀವಿಬ್ರು ಶಾಣರ್ ಇದ್ರಿ, ಗುಡ್ ಗರ್ಲ್ ಅದ್ರಿ ನೀವು. ಹಾಯ್ ಮಾಡ್ರವ ನೀವು ಬಡಿಗೆ ನೋಡಿ ಇಲ್ಲಿ ಬಾರಿ ಪಕ್ಕ. ಇವತ್ ತೊಟ್ಟ ಈ ಊರಿಗೆ ನಾನು ಯಾಕೆ ಇವ್ರು ಹೇಳ್ದಂಗ್ ಕೇಳ್ಬೇಕಂತ ಹೇಳಿ ಮಾಡಕತ್ತ ನೋಡಿ. ಓಕೆ ಫ್ರೆಂಡ್ಸ್, ನಮ್ ಶ್ರೀ ಹೆಂಗದಾನ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ನಮ್ ಮಮ್ಮಿ ಅಭಿಪ್ರಾಯ ಕೇಳೋಣಂತ ಹೆಂಗದನ್ರಿ ಮಮ್ಮಗ. ಹಾಯ್ ಮಾಡತ್ತೇನ್ರಿ ಈಗ. ಹಾಯ್ ಮಾಡಂದ್ರ ಹಾಯ್ ಮಾಡಕ್ ತಯಾರಿಲ್ಲ ನೋಡ್ರಿ. ಅವೇ ನೀ ತಳಕುಂದ್ರ ನೋ ತನ್ನ ತಳಕುಂದ್ರ ನೀನು ಹಾಯ್ ಮಾಡಂದಿ. ಇಲ್ಲ ಮಾಡಿ ಚುಸ್ತೀನಿ ನಾನು ಬಡಿಗೆ ಚುಸ್ತೀನಿ ಬಡಿಗೆ ಚುಸ್ತೀನಿ. ಡಿಂಪಲ್ ಕ್ವೀನ್ ಆ ಎಷ್ಟು ಚಂದ ಅದ ನೋಡ್ರಿ. ಡಿಂಕ ಡಿಂಪಲ್ ಕಿಂಗ್ ಕಿಂಗ್ ಡಿಂಪಲ್ ಕಿಂಗ್ ರೀ ಕಿಂಗ್ ಇಲ್ಲ ಕಿಂಗ್ 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 ಚಡ್ಡಿ ಬಿಡ್ಡಿ ಎಲ್ಲ ಮಮ್ಮಿ ಹೊಸ ತಂದಾಳ. ಹಂಗಾಗಿ ಹಾಕಿ ಒಂದೆರಡು ಫೋಟೋ ತೆಗಿಬೇಕಂದ್ರೆ ಇಷ್ಟು ನಕರ ಮಾಡತ್ತನ್ ಫ್ರೆಂಡ್ಸ. ಬರ್ರಿ ನಮ್ಮ ಅಪ್ಪಾರ ಗೆರಿಬೇಕು ಹೋಗುನಂತೆ. ಬಾಯ್ ಮಮ್ಮ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ನೋಡ್ರಿ ನಾವು ನಾಷ್ಟ ಮಾಡಿದ್ವಿ. ಮಮ್ಮಿ ತಾಲಿ ಪೆಟ್ ಮಾಡಿದ್ಲ ಡೈಲಿ ಅದನ್ನ ತೋರ್ಸದ್ ಅಂತ ಹೇಳಿ ಬಿಟ್ನಿ. ಇವಾಗ ಅದೇ ಒಲಿ ಮ್ಯಾಗೇನೆ ಅನ್ನಕ್ಕಿಟ್ಟೈತಿ ನೋಡ್ರಿ. ಒಲಿ ಮ್ಯಾಗೇನೆ ಅನ್ನಕ್ಕಿಟ್ಬಿಡ್ತೀನಿ ಕೊಡು ಅಂತಂದ. ಹಂಗಾಗಿ ಅಲ್ಲೇ ಇಟ್ಟೈತಿ. ಬರ್ರಿ ಫ್ರೆಂಡ್ಸ್, ಇಲ್ಲಿ ಈ ಸದ ಬ್ಯಾಳಿ ಕುದಿಯಕಂತೇಳಿ ಕುಕ್ಕರ್ ಇಟ್ಟೀನಿ. ಮಮ್ಮಿ ಯಾಕೋ ಒಂದು ಸ್ವಲ್ಪ ತಲೆ ಜಿ ಅನ್ನಕತ್ತದ ಅಂತ ಹೇಳ್ತಾ ಕಾಫಿ ಮಾಡೀನಿ. ಇದಿಷ್ಟೇ ಹಾಲು ಉಳ್ಕೊತಿದ್ಕ ಅದಕ್ಕಿಷ್ಟು ಇದಕ್ಕಿಟ್ಟ ಹಾಕಿ ಕರೆಕ್ಟ್ ಮಾಡ್ಬೇಕು ನೋಡ್ರಿ ಕಾಫಿನ. ಹೆಂಗ್ ಕಾಣತೈತೆ ನೋಡ್ರಿ ನಮ್ಮ ಮನೆ ಕಾಫಿ. ಬರ್ರಿ ಮಮ್ಮಿಗೆ ಕಾಫಿನ ಒಯ್ದು ಕೊಡೋನಂತೆ. ಮಮ್ಮಿ 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 ಕಾಫಿ ಕಾಫಿ ಪುಡಿ ಉಠೋಜಿ. ನನ್ನ ಮಗನ ಅವಸರದಾಗ ನೋಡ್ರಿ 11:30 ನಾಷ್ಟ ಮಾಡಾಕ್ತಿದ್ದೀನಿ. 12 ಆಗಕ್ ಬಂತು. ನಿಜವಾಗ್ಲು ಫ್ರೆಂಡ್ಸ್ ಹೇಳ್ತೀನಿ, ನಮ್ ನಾಷ್ಟ ಇವಾಗ ಆಗೈತಿ. ನಾಷ್ಟ ಮಾಡಿನಿ, ನನಗ್ ಕಾಫಿ ಮಾಡತ್ತೀನಿ ನೋಡ್ರಿ. ಟೈಮ್ ತೋರ್ಸಿ ನೋಡು. ಎಲ್ಲಾರು ನೋಡ್ರಿ ನನಗ ಹೂವೇ ಇಷ್ಟ ಇದ್ದಿಲ್ ನೋಡ್ರಿ. ನನಗ ಏನಿದ್ರು ಇವು ಮಣಿ ಗೊತ್ತಲ್ಲ, ಗುಂಡ ಮಣಿ ಗುಂಡ ತಾಳ್ಯನ್ ಗುಂಡ್ ಅಂತೇಳಿ ಮೂಲ ಮಲ್ಲಿ ಗುಂಡಾಗ ಸಣ್ಣ ಇರ್ತಾವಲ್ಲ ನನಗ ಅವೇ ಇಷ್ಟ ಇದ್ವು. ಅಪ್ಸೆಲ್ ಏನ್ ಬೇ ಅಷ್ಟೆಲ್ ಗುಂಡು ಎಲ್ಲಾರು ಚೇಂಜ್ ಮಾಡ್ತಾರ ಮಮ್ಮಿ. 20 ವರ್ಷ ಅವನ ಹಾಕೊಂಡು ಚೇಂಜ್ ಮಾಡಿ ಚೇಂಜ್ ಮಾಡಂದ್ರು. ನೀರು ಕುಡಿಯವ ತಾಲಿ ಪಡ್ತಿದ್ದೀನಿ ಇನ್ನೇ ತಣ್ಣನ ಫ್ರಿಜ್ನಲ್ಲಿ ನೀರು ಕುಡಿದೀನಿ. ನೀರು ತಾಲಿಪೆಟ್ಟು ಎರಡು ಒಲ್ಲೇ ಒಲ್ಲೆ ಹೊಟ್ಟೆ ಜಳ ಹಾಕತ್ತಿ ಹೊರಗ್ ಬರ್ತೀನಂತ ಎರಡು ಜಳ ಹಾಕತ್ತಿ ಒಲ್ಲೆ ಅಂತೇಳಿ ಹೊರಗ್ ಬಂದಂಗ ಹಾಕತ್ತಿರ್ತಿ ನೋಡ್ರಿ. ಎಲ್ಲಿ ಸ್ವಲ್ಪ ಯಾಕನ ಜೀ ಅಂದತ್ರಿ ಮೊನ್ನೆ ನಿನ್ನೆ ಒಂದ್ ಸ್ವಲ್ಪ
ಬಿಸಿಲಾಗ ಭಾಳ ಅಡ್ಡಾಡಿನ್ರಿ. ಮೊನ್ನೆ ಮಿಕ್ಸರ್ ಸಲಗ ಹೋದಿನ್ರಿ, ನಿನ್ನೆ ಟಿವಿ ಸಲಗ ಹೋದಿನ್ರಿ. ಮೊನ್ನೆ ಮಿಕ್ಸರ್ದು ಕೆಲಸ ಪಟ್ಟ ಪಟ್ಟ ಆಯ್ತು, ಟಿವಿ ಕೆಲಸ ಆಗಲಿಲ್ಲ. ಹಿಂಗೆ ನೋಡ್ರಿ, ಏನು 15,000 10,000 ಎಷ್ಟ ಗೊತ್ತಿಲ್ಲ. ಟಿವಿ ತಂದಿಟ್ಟಿದ್ದು ಸ್ವಲ್ಪ ಖರಾಬ್ ಆತ್ರಿ, ಅದನ್ನ ಮಾಡ್ಸಕ್ ಹೋದಿನ್ರಿ. ಅವರು ಅಂಗಡಿಯವರು ನಿನ್ನ ಇದ್ದಿಲ್ರಿ, ಮತ್ತೆ ಬೇರೆ ಅಂಗಡಿ ಹೋಗ್ಬೇಕಂದ್ರೆ ಇಲ್ಲ ಇವರೇ ಚಲೋ ಮಾಡ್ತಾರ ಗ್ಯಾರಂಟಿ ಮಾಡ್ತಾರಂದ್ರು. ಅದ್ರ ಸಲಗಂತ ಅಲ್ಲೇ ಕೊಟ್ಟು ಬಂದಿನಿ. ಈಗ ನೋಡ್ರಿ ಜೀರೋ, ನನಗೆ ಇವು ಮಣಿ ಇಷ್ಟ ಇದ್ದಿಲ್ಲ, ಆದರೂ ಮಾಡ್ಸೀನಿ. ಚಂದ ಕಾಣ್ತಾವ ಇಲ್ಲ ಅಂತೇಳಿ ಅಮ್ಮ ಅಜ್ಜಿ ಕಮೆಂಟ್ ಮಾಡಿ ಹೇಳ್ರಿ. ಕಾಣಿಸ್ತಾವ ಮುಖ ಮಣಿ ಅಂದ್ರ, ಮತ್ತೆ ಇವು ಅಜ್ಜಿ ನಿಮ್ ಚಂದ ಕಾಣಿಸಂಗ್ಲ ಅಂದ್ರ ಚೇಂಜ್ ಇವನ್ ಯಾರಿಗಾರ ಕೊಡ್ತೀನಿ, ಚೇಂಜ್ ಮಾಡಂಗ್ಲ. ರಗಡ್ ಮಂದಿ ಅಕ್ಕೊಳ್ಳೋರದಾರ, ಯಾರಿಗಾರ ಮಕ್ಳಿಗೆ ಕೊಡ್ತೀನಿ ಇವನ್ನ. ನಾ ಏನೈತಿ ಇನ್ನೊಂದು ಅರ್ಧ ತೊಲಿ ಇವು ಗುಂಡೆ ಮಾಡಿಸ್ತೀನಿ ತಾಳೆನು. ಇರ್ಲಿ ಬಿಡ ಅಜ್ಜಿ, ಇನ್ನೆಷ್ಟು ದಿನ ಇರ್ತಿ, ಇನ್ನೆಷ್ಟು ದಿನ ನಿನ್ನ ಕರ್ಮ. ನೋಡ್ರಿ ಸಾಯ್ಲಿ ಅಂದ್ರ ಯಾರಿಗೆ ಸಾವು ಬರೋದಿಲ್ಲ, ಇನ್ನೊಂದ್ ಹತ್ತು ವರ್ಷ ಇರ್ಲಿ ಅಂದ್ರ ಅವ ದೇವ್ರು ಕಾಯಂಗ್ಲ. ಎಲ್ಲದು ಅವನ್ ಕೈಯಾಗ್ರಿ, ಬರ್ದು ಬಿಟ್ಟಾನಿರ್ಲಿ. ಎಂದೈತೋ ಯಾವಾಗೈತೋ, ಹೆಂಗ್ ಕೊಡ್ತಾನೋ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಸುಮ್ರಿ ಹಂಗೆ ನಮ್ ಸಮಜದ್ ಕಲ್ನೋದು, ಅದಕ್ಕೆ ಹೆಂಗ್ ಮಾಡ್ಲಿ ಹೇಳ್ರಿ ನೀವು. ಕಮೆಂಟ್ ಹಾಕ್ರಿ ಫ್ರೆಂಡ್ಸ್, ಪ್ಲೀಸ್ ಕಮೆಂಟ್ ಹಾಕ್ರಿ. ಅಜ್ಜಿ ಇರ್ಲಿ ಬಿಡು, ಏನಕ್ಕಾಗ್ಲ ಅಕ್ಕ ಅಜ್ಜಿ ಅಂತಿರೋ ಏನಂತೀರ. ಒಲ್ಲಂತ ಅನ್ಸಕತ್ತಾವ, ಮಕ್ಳು ಮಾಡ್ಸಂದ್ರು ಮಾಡಿಸ್ಬಿಟ್ಟಿನ್ರಿ, ಏನಾಗಲ್ಲ. ಇವ್ ನೋಡ್ರಿ ನಮ್ಮ ಓಂಕಾರನ ಎರ್ದಿದ್ವಿ ಮುಂಜಾನೆ, ಎರ್ದನೆ ಮಮ್ಮಿ ನಾಷ್ಟ ತಾ ಜಳಕ ಮಾಡಿ ಮತ್ತೆ ನೆತ್ತಿ ನಾಷ್ಟ ಮಾಡಿದ್ಲು. ಒಂದ್ ತಾಸ ಆಯ್ತೋ ಏನೋ ಗೊತ್ತಿಲ್ಲ, ಕಿಯಾ ಮಿಯಾ ಅಂತ ಅಭಿಷೇನ ಬರೀ. ನಾನು ಕಾಪಿ ತಗೊಂಡು ಕಾಪಿ ಕುಡಿದು ನೆಕ್ಸ್ಟ್ ಬಟ್ಟಿ ತಗೊಂಡ್ಬಿಡ್ತೀನಿ, ಸರಿ ಮಾಡ್ಕೊಂಡ ನೋಡ್ರಿ. ಹಂಗಾಗಿ ಓಕೆ ಫ್ರೆಂಡ್ಸ್, ಮತ್ತೆ ಸಿಗುನಂತೆ. ಹಾಯ್ ಫ್ರೆಂಡ್ಸ್, ನೋಡ್ರಿ ನಮ್ ಶ್ರೀಗೆ ಒಂದೇಟ್ ಕೊಟ್ಟಿನಿ ನೇಗ, ನಿಜ ಸಿಕ್ಕಾಟೆ ಬೇಜಾರಾಯ್ತ. ಆದ್ರ ಹೊಡೆ ಮುಂದಾಗ ಸಿಟ್ಟು ಅಷ್ಟೇ ಭಯಂಕರ ಸಿಟ್ಟು ಬಂದಿತ್ತು ನೋಡ್ರಿ. ಎಲ್ಲಿ ಹೊಡೆದ ಪೂಜಿ ನಾ ನಿಮ್ಗ? ಅಲ್ಲಿ ಹೊಡೆದ. ಅಯ್ಯಯ್ಯೋ ಪಾಪ, ನಿಮ್ ಗಜ್ಜಕ್ಕಿನ್ನ ನಾನು ಎಲ್ಲಿ ಹೊಡೆದ್ನಪ್ಪ? ತೋರ್ಸಿ, ಇನ್ನೇನ್ ತೋರ್ಸು, ಎಲ್ಲಿ ಹೊಡೆದ್ನಿ? ಕಲ್ಬುಜ ನೋಡ್ರಿ, ನೀ ತೋರ್ಸಪ್ಪ, ನೀ ತೋರ್ಸ. ಕರ್ಬುಜದ ಜ್ಯೂಸ್ ಮಾಡಿದ್ರದಂತೇಳಿ ಸಿಪ್ಪಿ ಬಾಳ ದಮ್ ಐತಿ ನೋಡ್ರಿ. ಇದು ನೋಡ ಕಣ್ಣಾಗೈತಿ, ಇಲ್ಲನಲ್ಲ ಈಗ ಇಷ್ಟು ದಮ್ ಸಿಪ್ಪಿನೇ ಐತಿ. ಬರ್ರಿ ಒಳಗೆ ಏನು ಜಾಸ್ತಿ ಬರೋವಲ್ದದು, ಅದ್ರಾಗ ಒಂದಿಷ್ಟು ತಿನ್ನಕತ್ತಾನ. ಸ್ವಲ್ಪ ಕರ್ಬುಜದ ಜ್ಯೂಸ್ ಮಾಡಿದ್ರದಂತೇಳಿ ರೆಡಿ ಮಾಡಕತ್ತೀನಿ ನೋಡ್ರಿ. ಇದನ್ನ ಮಮ್ಮಿ ಟಿವಿ ತರಕ್ ಹೋಗ್ಯಾರ, ಟಿವಿ ರಿಪೇರಿ ಆಗಿದೆ ಅಂತ ಫೋನ್ ಮಾಡ್ಯಾರತ್ತ. ಕುಟ್ಬಾಡ ತಮ್ಮ ಎದ್ದಿರ್ತಾನ. ಬೇಳೆ ಸಾಂಬಾರ್ ಮಾಡೀನಿ, ಸರಿ ಉಣಿಸ್ಬೇಕ್ರಿ. ಒಂದ್ ಸ್ವಲ್ಪ ಇದನ್ ಜ್ಯೂಸ್ ಮಾಡಿಟ್ನಿ ಅಂದ್ರೆ ಮಮ್ಮಿ ಬಂದ ತಕ್ಷಣ ರಿಪೇರಿ ಆಗಿತ್ತಲ್ಲ, ಮುದ್ದೆ ಒಳಗೆ ಹೋಗಿ ಪಟ್ ಅಂತ ಬಂದ್ಬಿಡ್ತಾರ. ಸ್ವಲ್ಪ ತಂಪಾಗತ್ತಂತೇಳಿ ಜ್ಯೂಸ್ ಮಾಡ್ತೀನಿ ನೋಡ್ರಿ. ಬರ್ರಿ ತಿನ್ಸ್ ಬಂದೆಲ್ಲ ಅದನ್ನ ಕೋತಿ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಕಟ್ ಮಾಡಿ ಇಟ್ಕೊಂಡಿನಿ. ಇದೆಲ್ಲ ಕರ್ಬೂಜನ, ಕರೆಂಟ್ ಇಲ್ಲ ನೋಡ್ರಿ, ಕರೆಂಟ್ ಹೋದ್ವು. ಹಂಗಾಗಿ ಸದ್ ನಂಗೆ ಜ್ಯೂಸ್ ಮಾಡಕ್ ಆಗಿಲ್ಲ. ಸಾಂಬಾರು ಕುದಿಯಕತ್ತೈತಿ. ಓಂಕಾರ ಅಳ್ಳಕತ್ತನ. ಓ ಅಪ್ಪಾಜಿ ನೋಡಿ ಪಾಪ ಅಂತ ಕೂಗೋಣ. ಓಕೆ ಫ್ರೆಂಡ್ಸ, ಮತ್ತೆ ನಾ ನಿಮ್ಗೆ ಸಿಗ್ತೀನಂತ. ಯಪ್ಪ ಫ್ರೆಂಡ್ಸ್, ಅಲ್ಲಿ ನೋಡ್ರಿ ಮಮ್ಮಿ ಇಂತ ಬಿಸಿಲಾಗ್ ಟಿವಿ ಹೊತ್ಕೊಂಡ್ ಬಂದ್ಲು. ಬಂದಳೋ ಬಂದಳೋ ಬಂದಳೋ, ಎಲ್ಲ ದೇವರ ನಡಗಿಸುತ್ತಲ್ಲಿ. ಅಯ್ಯೋ ಸರಿ ಟಿವಿ ತಗೊಳ್ಳಿ ಸರಿ, ಅದಷ್ಟೇ ಮ್ಯಾಲೆ ಹಿಡಿದ್ರೆ ಬರುತ್ತ. ಸರಿ ಸರಿ ಹೌದಾ, ತಡಿ ಹಂಗಾರ ತಡಿ 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 ಹಂಗಾರ. ನೋಡ್ರಿ ಎಲ್ಲರಿಗೆ ನಮಸ್ಕಾರ. ಟಿವಿ ಹಣೆ ಬಾರ ಹೆಂಗೈತಿ, ನನ್ನ ಹಣೆ ಬಾರ ಹೆಂಗೈತಿ, ನಿನ್ನ ಇಟ್ಟು ಬಂದಿನಿ ಇವತ್ತು ತಕೊಂಬಂದಿನಿ. ಎಲ್ಲರಿಗೆ ಹಾಯ್ ರೀ. ಓಕೆ ಫ್ರೆಂಡ್ಸ್, ಬರಿ ಜ್ಯೂಸ ರೆಡಿಗೈತಿ. ಇದನ್ನ ಒಯ್ದ ಮಮ್ಮಿಗೆ ಕೊಡುನಂತ. ಮಮ್ಮಿ ಬಾಂಡೆ ತಿಕ್ಕತ್ತಾರ, ಅಲ್ಲಿ ಕುಡಿತಾರೋ ಇಲ್ಲೋ ಗೊತ್ತಿಲ್ಲ ನೋಡ್ರಿ. ಓಕೆ ಫಸ್ಟ್ ಕ್ಲಾಸ್. ನನಗ ಇದು ಹೇಳ್ಬೇಕಂತ ನೆನಪಾಗಿತ್ತು ಮಮ್ಮಿ, ಓ ಬ್ರೆಡ್ ಒಳಗೆ ಕರ್ಬೂಜ. ಕರ್ಬೂಜದು ಜ್ಯೂಸ್ ನೋಡ್ರಿ, ಸೊಲ್ಲಾಪುರದಾಗ ಒಂದ್ಸಲ ನಮ್ ಸವಿತಾ ಮಾಡ್ಬಿಟ್ಟಿದ್ಲು. ಕಂಡಾಪಟ್ಟಿ ಬಂದಿದ್ದೀವ್ರಿ ನಮ್ ಪುನರ್ ಶಿವು ಗಣೇಶ ಅವ್ರು ಬಂದಿದ್ರು, ಅವತ್ ಕುಡ್ದಿದ್ದೆ. ಒಳ್ಳೆ ಇವತ್ ಕುಡಿಯಕತ್ತೀನಿ ಕರ್ಬೂಜ ಜ್ಯೂಸು, ಸೂಪರ್ ಇರ್ತೈತ್ ನೋಡ್ರಿ. ಯಾರು ಮಾಡ್ತಾರೆ ಅವ್ರ ಗುಡ್ ಬಾಯ್ ತೊಂಬರ್ ತಿಂತಡಿಯಪ್ಪ. ಓಕೆ ಫ್ರೆಂಡ್ಸ್, ನಾವು ತೊಂಬರ್ ಬರ್ರಿ.
ನೋಡ್ರಿ ನಮ್ ಸ್ನೇಹಿತ ನೋಡ್ರಿ ನಮ್ ಹಳಿ ಮನಿದ ಕಟ್ಟಿಗೆ ನೋಡ್ರಿ ಇವು. ಹಾ ಶಿವ ಶಿವ ಹೊರ ಕುಂತ್ರಿ ನಮ್ಗೆ ಕುದಿ ಆಗತ್ತೈತಿ. ನಮ್ದು ಫಸ್ಟ್ನೇ ಹಳೆ ಮನೆ ಇತ್ತಲ್ರಿ ಅವಾಗ ಹಬ್ಬಲಿಗೆ ಹಾಕಿದ್ದ ಪಳಿ ನೋಡ್ರಿ ಇಷ್ಟು ದಿನ ಉರಿವಿ ಅಡಗಿ ಮನಿಯೊಳಗಿ. ಇಲ್ಲ ನೋಡ್ರಿ ಎಣ್ಣೆ ಕಾಯಕ್ಕಿಟ್ಟಿನಿ ಅಗಳನ್ನು ಸ್ವಲ್ಪ ಕರೆದಿದ್ನಿ ಅವಾಗ ಬಿಡ ಮಾಡಿದ್ದಿಲ್ಲ ಹಂಗಾಗಿ. ಈ ಕಡೆ ನೋಡ್ರಿ ಬೇಳೆ ಸಾಂಬಾರ್ ಮಾಡೀನಿ ಬೆಳಗ್ಗೆ ಮಾಡಿದ್ದೆ ಇದು ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ ಟೈಮ್ದ ಮಾಡೀನಿ ಬಿಸಿ ಮಾಡಾಕಿಟ್ಟಿನಿ ನೋಡ್ರಿ. ಶ್ರೀದ ಸಜ್ಕ ಮಾಡಿ ಊಟ ಮಾಡ್ಸೀನಿ ಈಗ. ಅವಾಗ ಅವನು ಮಲ್ಕೊಂಡಾನ ಓಂಕಾರನು ಮಲ್ಕೊಂಡಾನ ಹಂಗಾಗಿ ಈಗ ಜಸ್ಟ್ ಬಿಸಿ ಅನ್ನ ಮಾಡೀನಿ ಇಲ್ಲಿ ಮಮ್ಮಿ ಮತ್ತು ನನಗೆ ಅಷ್ಟೇ ಆಗಂಗೆ ಅನ್ನ ಮಾಡೀನಿ ಇವಾಗ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೀನಿ ಓಂಕಾರ ಎದ್ದು ನನ್ನ ಸುತ್ತ ಬರ್ರಿ ಸುತ್ತ ಹೋಗಿ ಬರ್ನಂತ ತೂಗಿದೆ ಬರ್ರಿಪ್ಪ ಕಾಲನ್ನು ಸಖತ್ ಬಿಟ್ಟೈತೆ ಅದರದ್ದೇನು ಕತೆ ಮುಗಿಯಂಗೆ ಕಾಣಂಗಿಲ್ಲ. ಸಾಂಬಾರನು ಬಿಸಿ ಆಗೈತೆ ನೋಡ್ರಿ. ಹಪ್ಪಳ ಹಾಕೊಂಬರ್ರಿ ಹಪ್ಪಳ ನೋಡ್ರಿ ಫ್ರೆಂಡ್ಸ. ಮೊನ್ನೆ ಮಮ್ಮಿ ಮಾಡಿದ್ರಲ್ಲ ಅವೇ ಒಂದು ಗ್ಲಾಸಿನ ಹಪ್ಪಳ ಮಾಡಿದ್ವಲ್ಲ ಅವೇ ಇವು. ಇವನ್ನ ಸದ್ಯ ಕರೆಣ್ ಬರ್ರಿ ಎಣ್ಣೆ ಕಾದದ ಏನ ನೋಡ್ಬೇಕು ಸ್ವಲ್ಪ. ಇನ್ನು ಎಣ್ಣೆ ಅಷ್ಟೇನು ಕಾದಿಲ್ಲ ನೋಡ್ರಿ ಸ್ವಲ್ಪ ಬಿಸಿ ಆಗಲಿ ಫಾಸ್ಟ್ ಇಡ್ತೀನಿ ಗ್ಯಾಸ್. ಅಲ್ಲಿ ಓಂಕಾರನ ತೂಗಕ್ಕಂತೇಳಿ ಹೋದ್ನೆಲ್ಲ ಸ್ವಲ್ಪ ಇದು ಆಯ್ತು ನೋಡ್ರಿ. ಎಣ್ಣೆ ಸ್ವಲ್ಪ ಕಾದೈತೆ ಅಷ್ಟೇ ಈ ಹಪ್ಪಳನ ಕರ್ಕೊಳ್ಳೋಣಂತ ಫ್ರೆಂಡ್ಸ್. ಇವು ನಡಿತೈತಿ ಸ್ವಲ್ಪ ಎಣ್ಣೆ ಕಾದಿದ್ರು ಅಂದ್ರೆ ಭಾಳ ಎಣ್ಣೆ ಕಾದಿದ್ರೆ ಕಪ್ಪಾಗ್ಬಿಡ್ತಾವೆ. ಇವು ರೆಡಿಮೇಡ್ ನೋಡ್ರಿ ತೊಗೊಂಡಿದ್ವಿ ಇವು 100 ರೂಪಾಯಿ ಆಗಿದ್ದು ಪಾಕೆಟ್ ಬಂದಿದ್ವು ಚಂದ ಇರ್ತಾವ ಅಂತೇಳಿ ತಗೊಂಡಿವಿ. ಚಂದನದ ಟೇಸ್ಟ್ನ ಅದ ನೋಡ್ರಿ ಇವು. ಇವನ್ ಕರ್ಕೊಂಡ್ಬಿಡ್ತೀನಿ ಫಸ್ಟ್ ಫ್ರೆಂಡ್ಸ. ಇದು ಮಮ್ಮಿ ಮಾಡಿರೋಂಥದ್ದು ನೋಡ್ರಿ ಎಷ್ಟು ಚಂದ ಬಂದ ನೋಡ್ರಿ ಇಷ್ಟು ಟೇಸ್ಟ್ ಆಗ್ಯಾವ ಅಂದ್ರ ಭಾರಿ ಟೇಸ್ಟ್ ಆಗ್ಯಾವ ನೋಡ್ರಿ. ಇವು ಹೆಂಗಪ್ಪ ಅಂದ್ರ ಎಷ್ಟು 4-5 ದಿನ ಮ್ಯಾಗ ನೆನೆ ಇಟ್ಟಿವಲ್ಲ ಇದನ್ನ ಅಕ್ಕಿನ ಹಂಗಾಗಿ ಭಾರಿ ಟೇಸ್ಟ್ ಬಂದವು. ಓಕೆ ಫ್ರೆಂಡ್ಸ್ ಇವೆಲ್ಲ ಕರ್ಕೊಂಡು ಮತ್ತೆ ನಾನು ಸಿಗ್ತೀನಿ ಅಂತ ನಿಮಗೆ ಕರ್ದಿನ ನೋಡ್ರಿ. ಬಿಸಿ ಬಿಸಿ ಅನ್ನ ಸಾಂಬಾರು ಹಪ್ಪಳ ಊಟ ಮಾಡಿ ಸಿಕ್ತೀವಂತ. ಸೂಪರ್ ಮಮ್ಮಿ ನೋಡ್ರಿ ಈಗ ಒಂದು ಸ್ವಲ್ಪ ತಲೆ ಬಚ್ಚಾರ ಕೊಯ್ಯ 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 ನನ್ನ ಮಕ್ಕಳು. ಒಬ್ಬವ ಸುಮ್ಮಿದ್ರು ಒಬ್ಬ ಸುಮ್ಮಿರಲ್ಲ ಒಬ್ಬ ಸುಮ್ಮಿದ್ರು ಒಬ್ಬ ಸುಮ್ಮಿರಲ್ಲ ಜಲ್ದಿ ಆಗೈತಿ ಇವತ್ತ ಮಲ್ಕೊಂಡಾರ ಅಂತ ಹೇಳೋಣ. ಅಷ್ಟೊತ್ತಿಗೆ ಕಯ್ಯಾಮಿಯ ಕಯ್ಯಾಮಿಯ ಅಲ್ಲೊಂದು ಜೊಳಗೆ ಅಲ್ಲೊಂದು ಜೊಳಗೆ ಎಲ್ಲ ರೆಡಿ ಮಾಡಿನ ಆದ್ರೆ ನಾನು ಮಲ್ಕೊಳ್ಳೋದು ಅಂತೇಳಿ ಯಾಕಂದ್ರೆ ಓಂಕಾರದೊಳಗೆ ಹಾಕಿದ್ರ ಅದಂತೇಳಿ ತೂಗೊಂಡ್ ಬರೀಪ್ಪ ಅವನು ಇಲ್ಲ ನೋಡ್ರಿ ಫ್ರೆಂಡ್ಸ. ನಮ್ದು ಟಿವಿ ಚಾಲು ಆಯ್ತು ಫುಲ್ ಖುಷಿ ಅನ್ಸತೈತಿ ನೋಡ್ರಿ. ಶ್ರೀನ ಮನ್ಯಾಗ ಕರ್ಕೊಂಡ ಕುಂದ್ರದು ಅಕ್ಕಿದ್ದೇ ಇಲ್ಲ. ಟಿವಿ ಇತ್ತಂದ್ರೆ ಹಳ್ಳಿ ಕರ್ಲಿ ಏನಾದರೂ ಮಾಡಲಿ ಒಳಗೆ ಕರ್ಕೊಂಡು ಕುಂದಿರ್ತೀವಪ್ಪ ಅನ್ನಂಗೆ ಅನ್ನಿಸ್ತಿತ್ತು. ಚಿಂಟು ಟಿವಿ ಆದ್ರೆ ಅಲ್ಲಿ ಏನಾರ ಆಗಲಿ ಹಚ್ಕೊಂಡು ಕೇಶಿ
ಮೊದ್ಲೇ ಕುದಿ ಒಂದು ಯಾವಾಗಾರ ಕರೆಂಟ್ ಹೋಗುದಂದು ಮಮ್ಮಿಗೆ ಅದ್ರಾಗ ಸಿಕ್ ಈ ತಿಂಗಳದಾಗಾರ ಸಿಕ್ಕಾಬಟ್ಟೆ ಆ ಕಡೆ ಈ ಕಡೆ ಹೋಗೋದಿತ್ತ. ಮಮ್ಮಿನ ಹೋಗಿರ್ತಿದ್ಲ, ಹಂಗಾಗಿ ಓಂಕಾರನ ಕರ್ಕೊಂಡು ಹೊರಗೆ ಹೋಗಿ ನನ್ನಂಗಿಲ್ಲ ಅಂದ್ರ ಒಂದು 7-8 ತಿಂಗಳದವ ಇದ್ದಿದ್ನು ಅಂದ್ರ ಹೊರಗೆ ಕರ್ಕೊಂಡೋಗಿ ಕುಂತು ಅವ್ನ ಹಿಡಿಯಕ್ ಬರ್ತಿತ್ತ. ಇವ್ನು ಹೊರಗೆ ಕರ್ಕೊಂಡು ಹೋಗಂಗಿಲ್ಲ, ಅವ ಮನೆಗೆ ಇರಂಗಿಲ್ಲ. ಹಂಗಾಗಿ ಗನ್ನ ಪಜಿತಿಗೆ ಬೀಳದಿದ್ದ ನೋಡ್ರಿ. ಇವು ಸದ್ಯ ಟಿವಿ ಚಲೋ ಆಗೈತಿ, ಚಲೋ ಆಗಿ ನೋಡ್ಬೇಕ್ರಿ ನಾಳಿಂದ ಹೆಂಗಿರ್ತ ಏನು ಅಂತ ಹೇಳಿ. ಇಷ್ಟು ಚಂದಾಗ ಸ್ವಲ್ಪ ಕಲರ್ ಯಾಕೋ ಡಾರ್ಕ್ ಆಗ್ಯದ ಅಂತ ಅನ್ಸುತ್ತ. ಮಕ್ಕ ಎಲ್ಲ ಜಾಸ್ತಿ ಎಲ್ಲೋ ಕಲರ್ ಕಣ್ಣಂಗೆ ಕಾಣುತ್ತೆ. ನೋಡ್ಬೇಕು ನೋಡ್ರಿ, ಇಷ್ಟಂತೂ ಆಗಿದ್ದೆ ಇವಾಗ ದೊಡ್ಡಾಗದ. ಅದ್ರಾಗಿಂತ ಟಿ ವಿ ಗೊತ್ತಲ್ರಿ, ಜಾಸ್ತಿ ರಿಪೇರಿನೇ ಆಗಂಗಿಲ್ಲ, ಕಮ್ಮಿ. ಇಲ್ಲಿ ನೋಡ್ರಿ ಎಲ್ಲ ಮಮ್ಮಿದೊಂದು ಫೋಟೋ ಇಟ್ಟೈತಿ. ಇದನ್ನು ಕೂಡ ಅದೇ ನೆಪದಾಗ ಸ್ವಲ್ಪ ಕ್ಲೀನ್ ಆಯ್ತು ನೋಡ್ರಿ. ಇಲ್ಲಿ ಒಂಥರ ಗಿಡಾಗಿ ಕುಂತಿರ್ತಾರ ಮುಖ ಬಿಟ್ಟಿರ್ತಾರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಡ್ಡಾಡಿ. ಸಾಕು ಪಳಿ ಕಿತ್ತಾಗ ಅಷ್ಟು ಪಳಿ ಗಿಳಿತು. ಪಳಿ ತಕೊಂಡಿದ್ಲ ನಾವು ಕಿತ್ತಾಗ ಕುಂತ ತಕೊಳತಿದ್ನಿ. ಓಂಕಾರ ಬಾಳ ಕತ್ನ ಹಂಗಾಗಿ ಒಳಗೆ ಎದ್ ಬಂದ್ಬಿಟ್ಟೆ. ಮುಕ್ಕೊಂದಾರ ಮಮ್ಮಿ ನೋಡೋಣಂತ್ರಿ, ಊಟ ಆಗೈತಿ. ಪಾಪ ರೊಟ್ಟಿ ಮಾಡ್ತೀನಿ ಅಂದ್ರೆ ಎನರ್ಜಿ ಕಮ್ಮಿ ಆಗೈತಿ, ಕೆಲಸ ಒಂದು ಜಾಸ್ತಿ ಆಯ್ತು ನೋಡ್ರಿ ಇದು ಪಳಿದು. ಹಂಗಾಗಿ ಇರ್ಲಿ ಬಿಡುವ ಅನ್ನ ಮಾಡ್ಬಿಟ್ರಾಯ್ತಂತೆ. ಸಾಂಬಾರ್ ಇತ್ತಲ್ಲ ಹೆಂಗಿದ್ರು ಬೇಳೆ ಸಾಂಬಾರ ಅನ್ನ ಮಾಡಿವಿ, ಅದ್ರ ಜೊತೆಗೆ ಹಪ್ಪಳ ಕರೆದಿದ್ನಿ. ಚಂದಾಗಿ ಎಲ್ಲ ಹಪ್ಪಳ ಮಸ್ತಾಗ. ಅದಕ್ಕೆ ಆ ಮಮ್ಮಿ ಹೆಂಗಿದ್ರು ತಿರುಪತಿಗೆ ಹೋಗ್ತಾರ ನೋಡ್ರಿ. ಹಾ ಫ್ರೆಂಡ್ಸ್, ಅಲ್ಲಿ ಯಾಕೋ ವಿಡಿಯೋ ಕಪ್ಪು ನಂಗೆ ಅನಿಸ್ತಿತ್ತು, ಹಂಗಾಗಿ ಒಳಗಡೆನೆ ಬಂದೆ ನೋಡ್ರಿ. ಮಮ್ಮಿ ತಿರುಪತಿಗೆ ಹೋಗ್ತಾರಲ್ಲ, ಅವಾಗ ಹೇಳತ್ತೀನಿ ಮಮ್ಮಿಗೆ ಏನಂತೇಳಿ. ತಿರುಪತಿಗೆ ಹೋಗ್ತೀಯಲ್ಲ ಅವಾಗ ಮರ್ತಿನಾರ ದಿನ ಅವತ್ತಿನ ದಿನ ಆಗಲಿ ಒಂದು 4 ಗ್ಲಾಸ್ ಅಕ್ಕಿ ನೆನೆ ಇಟ್ಬಿಡೋಣಂತ. ನೀನು ಹೋಗಿ ಬರತ್ತನೂ ನಾವು ದಿನಕ್ಕೆ ಒಂದು ಒಂದ್ಸಲ ಆಗುತ್ತೋ 2 ಸಲ ತೊಳೆದು ತೊಳೆದು ಇಡ್ತೀವಿ. ಅಕ್ಕಿ ಫುಲ್ಲು ಉಳಿಯ ಬಂದಂಗೆ ಆಗಿರ್ತಾವ, ನೆಂದು ನೆಂದಿರ್ತಾವ. ನೀ ಬಂದು ಮರ್ದಿನ ಆಗಲಿ ಇನ್ನೊಂದು ದಿನ ಆಗಲಿ ಹಾಕೊಂಡಂತ ಮಮ್ಮಿ ಅಂದಿನಿ. ಒಂದು ಬೆಂದಾಳ ನೋಡ್ರಿ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಸೃಷ್ಟಿಯರ ನಾಗೂರ್ ಜಾತ್ರೆಗೆ ಹೋಗಿದ್ರಲ್ಲ, ಅವರ ಬಂದಾರ ನೆರಬೆಂಚಿ ಒಳಗದಾರ ಅವರು. ಸಿಂಧು ಬಂದಾಳ ಅಂತ ಅವ್ರ ಜೊತೆಗೆ, ಸಿಂಧು ಬಂದಾಳ ಅಂತ ಫುಲ್ಲು ಖುಷಿ ಆಗ್ಬಿಟ್ಟೈತಿ ನನಗೆ. ಯಾಕಂದ್ರ ನಮ್ಮ ಶ್ರೀನಕ್ಕಿ ಮಸ್ತ್ ಹಿಡಿತಾಳ್ರಿ ಆಕಿನ ಜೊತೆಗೆ ಆಟ, ಅವನ ಜೊತೆಗೆ ಆಟ ಆಡ್ತಾಳ. ಫಸ್ಟ್ ನೀವು ನೋಡಿರಿ, ಇಲ್ಲ ಇಲ್ಲ ನೀವು ನೋಡಿಲ್ಲ, ನಾನು ಅವಾಗಿನ್ನು ಲಾಕ್ ಸ್ಟಾರ್ಟ್ ಮಾಡಿದ್ದಿಲ್ಲ. ಶ್ರೀನ್ಗೆ 6 ತಿಂಗಳ ಮುಗಿಯೋ ಟೈಮ್ದಾಗ ನಾನು ಗೋವಾಕ್ ಹೋಗಿದ್ನಲ್ಲ, ಫಸ್ಟ್ ಟೈಮ್ ಗೋವಾಕ್ ಹೋಗೋ ಟೈಮ್ದಾಗ ಇದೇ ಟೈಮಿಗೆ ಹೋಗಿದ್ನಿ ನಾನು. ಸಾಲಿ ಕೂಡ 2 ತಿಂಗಳ ಸುಟ್ಟಿ ಬಿಟ್ಟಿತ್ತು. ಆ ಟೈಮ್ದಾಗ ಸಿಂಧನ್ ಕರ್ಕೊಂಡು ಹೋಗಿದ್ನಿ. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿತ್ತು ನನಗೆ ಆಕೆ, ಅಷ್ಟು ಸಣ್ಣಕ್ಕೆ ಅದಾಳ ಅಂದ್ರೂ ಆಕೆಗೆ ಅಂದ್ರೆ ಶ್ರೀ ಇವಾಗ ಅಷ್ಟು ಜಾಸ್ತಿ ತುಂಟಾಟ ಮಾಡ್ತಾನೆ, 6 ತಿಂಗಳದೊಳಗೆ ಅಂದ್ರೆ ಅಷ್ಟೇನು ಮಾಡ್ತಿದ್ದಿಲ್ಲ. ಹೊತ್ಕೊಂಡ್ರೆ ಸುಮ್ಮನೆ ನಿಂದಿರ್ತಿದ್ದೆ, ಇವಾಗ ಹೊತ್ಕೊಳಕ್ ಹೋದ್ರೆ ನನಗೆ ಸಿಗಂಗಿಲ್ಲ. ಹಿಂಗೆ ಜರದ್ ಬಿಟ್ನು ಅಂದ್ರೆ ನನಗೆ ಹಿಡಿಯದಾಗಂಗಿಲ್ಲ, ಹಂಗೆ ಇದನ್ನು ಮಾಡ್ತಾನವ. ಆದ್ರೆ ಈ ಸದ್ಯಕ್ಕೆ ಆಟ ಆಡ್ತಾಳೆ ಕರ್ಕೊಂಡು. ಅವಾಗ ಗೊತ್ತಿದ್ಲಲ್ಲ ಅಲ್ಲಿ ಗೋವಾದಾಗ ಹೋದ್ಬಿಟ್ಟನೆ, ಮನೆ ಕ್ಲೀನ್ ಮಾಡೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಕೆಲಸ ಮಾಡೋದಿರ್ಬೋದು, ಪ್ರತಿಯೊಂದು ನನಗೆ ಭಾಳ ಹೆಲ್ಪ್ ಆಗಿತ್ತು. ನಾವು ಇಲ್ಲಿಂದ ಏನೋ 6 ತಿಂಗಳ ಮುಗಿ ಟೈಮ್ದಾಗ ಹೋಗಿದ್ವಲ್ಲ, ಅಲ್ಲಿ ಏನೈತಿ 9 ಮುಗಿ ಟೈಮ್ದಾಗ ವಾಪಸ್ ನಾವು ಅಣ್ಣನ ಮದ್ವಿ ಅಂತೇಳಿ ಬಂದ್ವಿ ನೋಡ್ರಿ. ಹಂಗಾಗಿ ಆಕಿಗೂ ಕೂಡ ಭಾಳ ಖುಷಿ. ಶ್ರೀ ಅಂತಂದ್ರ ರಜಾ ಹುಲಿ ಅಂತೇಳಿ ಅವಗೆ ಆಕಿ ಹೆಸರಿಟ್ಟಿಲ್ಲ. ಅದ ಶ್ರೀ ಶ್ರೀ ಅಂತ ಕರೆದ್ವಲ್ಲ, ಅದು ಆಕಿನೂ ಕೂಡ ಶ್ರೀ ಅಂತ, ಶ್ರೀ ಪುಟ್ಟ ಅಂತೇಳಿ ಕರೀತಾಳ ಆಕಿ. ಈಗ ಈಗೇನೈತಿ ಸಣ್ಣ ಪಾಪ ಎಲ್ಲರೂ ರಜಾ ಹುಲಿ, ನಮ್ಮ ಚೋಟಿ ಅಂತೂ ರಜಾ ಹುಲಿ. ಅವ್ರ ಪಪ್ಪ ಹೇಳ್ತಾಳಂತ, ಪಪ್ಪ ನೀ ರಜಾ ಹುಲಿ ನೋಡಿ ಏನು ಅಂತೇಳಿ. ಅವ್ರ ಪಪ್ಪ ನಾ ರಜಾ ಹುಲಿ ನೋಡಿಲ್ಲ ಏನು ನೋಡಿಲ್ಲವ ಅಂತಂದಂತೇಳಿ ಪ್ರತಿಯೊಂದು ಓಣಿಗೂ ಹೋಗಿ ನಮ್ಮ ರಜಾ ಹುಲಿ ಅದಾನ ಅಂತೇಳಿ ನಮ್ಮ ಚೋಟಿ ಭಾಳ ಖುಷಿ ನೋಡ್ರಿ. ಸಣ್ಣ ಪಾಪು ಅಂದ್ರೆ ಶ್ರೀಗೂ ಕೂಡ ಹಂಗೆ ಮಾಡ್ತಿದ್ಲ. ಶ್ರೀ ಹುಟ್ಟಿದಾಗ ಚೋಟಿ 1.5 ವರ್ಷಕ್ಕಿದ್ಲ. ಬಹಳ ಹಿಂಗ ಪ್ರೀತಿ ಮಾಡೋದು, ಮುದ್ದು ಮಾಡೋದು, ಯಾರಾದ್ರೂ ತಮ್ಮ ಹೊತ್ಕೊಂಡು ಹೋಗಿನಂದ್ರ ಅಳುದು ಹಿಂಗ್ ಮಾಡ್ತಿದ್ಲ. ಶ್ರೀನು 1.5 ವರ್ಷನೆ ಅದಾನಂದ್ರ ಅವ್ ಏನು ಪರಕ್ ಬೀಳಲ್ಲ ನೋಡ್ರಿ. ತಮ್ಮನ್ ಯಾರಾದ್ರೂ ಒಯ್ತೀನಿ ಅಂತೇಳಿ ಅಂದ್ರ ಹಿಂಗ ಅಳ್ಬೇಕಾದ ಏನು ಅನ್ಸಂಗಿಲ್ಲ. ಅವ್ನ ಮ್ಯಾಗ ಜಾಸ್ತಿ ಅವ್ನ ಲಕ್ಷಣ ಕೊಡಂಗೆ ಇಲ್ಲ. ಯಾವಾಗ ಒಂದ್ಸಲ ಪ್ರೀತಿ ಬರುತ್ತೋ ಏನೋ ಬರುದು ಕೂಡುದು, ಒಂದ್ ಪಾ ಕೊಡಪ್ಪಜ್ಜಿ ಅಂತಂದ್ರೆ ಒಂದ್ ಪಾ ಕೊಡ್ತಾನ. ಅಳಕತ್ತಿದ್ನಂದ್ರ ಒಂದ್ ಬಂದ್ ಹೇಳ್ತಾನ ನೋಡ್ರಿ, ಅಮ್ಮ ಪಾಪ ಅಳು ಅಂತ ಹೇಳಿ ಇಷ್ಟ ಹೇಳಿ ಹೋಗ್ಬಿಡ್ತಾನ. ಅದ್ ಬಿಟ್ರ ಜಾಸ್ತಿ ತಮ್ಮಂತ ಕೂಡ್ಬೇಕಾ, ನಮ್ ತಮ್ಮ ಅದನ ಮನ್ಯಾಗನ ಇರ್ಬೇಕ ಅನ್ನಂಗ ನಾ ಶ್ರೀ ತಲೆ ಒಳಗನೆ ಅದಿಲ್ಲ ನೋಡ್ರಿ. ಹಂಗಾಗಿ ಮತ್ತ ಮಮ್ಮಿಯವರು ಕೂಡ ತಿರುಪತಿಗೆ ಹೋಗ್ತಾರಲ್ಲ, ಸೃಷ್ಟಿ ಬರ್ತಾಳ, ಸೃಷ್ಟಿ ಜೊತೆಗೆ ಸಿಂಧು ಬರ್ತಾಳ, ಫುಲ್ ಖುಷಿ ನೋಡ್ರಿ. ಹೆಂಗಪ್ಪ ಅಂತಂದ್ರೆ ಈಗ ಒಂದ್ 1.5 ತಿಂಗಳ ಆಗಕ್ ಬಂದಿತ್ತು ಸೃಷ್ಟಿ ಊರಿಗೆ ಹೋಗಿ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿವಿ. ಇಲ್ಲ ಅಂತೇಳಿ ನಾವು ಮಾಡ್ತೀವಿ ಫ್ರೆಂಡ್ಸ್, ಇದ್ದಿದ್ರು ಅಂದ್ರ ನಾವು ಕೂಡ ಒಂಥರ ಮುಗ್ಲ್ ಅಂತಾರಲ್ಲ ಹಂಗಾಗ್ಬಿಡ್ತಿದ್ವಿ ಎಲ್ಲ ಸೃಷ್ಟಿ ಮ್ಯಾಗನೆ ಬಿಟ್ಟ. ಇವಾಗೆಲ್ಲ ನಾವೇ ಮಾಡ್ಕೊಳಕತ್ತೀವಲ್ಲ. ಸೃಷ್ಟಿ ಬಂದ್ರಂತಂದ್ರ ಸಿಂಧು ಆಕಿನ ಜೊತೆಗಿದ್ಲು ಅಂತ, ಶ್ರೀ ಜೊತೆಗಿದ್ನು ಅಂತಂದ್ರೆ ಏನು ಡೇಂಜರ್ ಕೆಲಸ ಇರಂಗಿಲ್ಲ ನಮ್ಗ.
ಈಗ ಹೆಂಗಪ್ಪ ಅಂದ್ರ ಸ್ತ್ರೀ ನಾವು ಹೊರಗಡೆ ಆಟಾಡಕ್ ಬಿಟ್ವಿ ಅಂದ್ರು ಕೂಡ ಎಲ್ಲಿ ಹೋದ್ನೋ ಏನೋ ಏನ್ರ ಹತ್ತಿದ್ನೋ ಏನೋ ಇದು ಭಯ ಇರ್ತೈತಿ. ಹಂಗಾಗಿ ಅವನ್ನ ನೋಡಕ್ ಹೋಗ್ಬೇಕಾಕಿತ್ತು ಪದೇ ಪದೇ. ಈ ಸಿಂಧ ಜೊತೆಗಿದ್ಲ ಅಂದ್ರೆ ಟೆನ್ಷನ್ ಇಲ್ಲ, ಎಲ್ಲಿ ಹೋದ್ರು ಕರ್ಕೊಂಡ್ ಬರ್ತಾಳ, ಹಿಂಗೇನಾದ್ರು ಮ್ಯಾಂಗ ಕೆಳಗ ಹೋದ್ರೆ ಇಳಿಸ್ತಾಳ, ಬೀಳ್ದೇ ಇರೋ ತರ ನೋಡ್ತಾಳ ಅನ್ನೋ ಧೈರ್ಯ ಇರ್ತೈತಿ. ನಾನು ಓಂಕಾರ ನತ್ಕೊಂಡು ಆರಾಮ್ ಸೇರ್ತೀನಿ. ಸೃಷ್ಟಿ ನಮ್ ಪೂರ್ತಿಯಾಗಿ ಅಡಿಗೆ ಮಾಡ್ತಿರ್ತಾಳ, ನಾನು ಸೃಷ್ಟಿ ಮತ್ತೆ ಸಿಂಧು ಶ್ರೀ ನಾಲ್ಕು ಜನ ಇರ್ತೀವಿ ನೋಡ್ರಿ ಮಮ್ಮಿ ತಿರುಪತಿಗೆ ಹೋದಾಗ. ಹಂಗಾಗಿ ಫುಲ್ ಒಂಥರ ಹ್ಯಾಪಿ ಒಳಗದೀನಿ. ಅವ್ರು ನಾಳೆ ಬರ್ತಾರೆ ನೋಡ್ರಿ ಇಲ್ಲಿ ನಾನು ತಡಕ, ನಾಳೆ ಬರ್ಬೋದು ಇಲ್ಲ ನಾಡ್ದು ಬರ್ಬೋದು. ಇವತ್ತು ಬಂದಾರಲ್ಲ ನೆರಬೆಂಚಿಗೆ, ಅಲ್ಲಿ ಒಂದು ದಿನ ಇರ್ತೀನಿ ಅಂತಂದ್ರೆ ನಡೀತೈತಿ. ಇನ್ನೂ 4 ದಿನ ಐತಿ ಮಮ್ಮಿ ತಿರುಪತಿಗೆ ಹೋಗಕ್ಕೆ ಟೈಮ್, ಏನೂ ಜಾಸ್ತಿನೂ ಮಾಡೋದಿಲ್ಲ ಅಂತ ಹೇಳ. ಹಂಗಾಗಿ ನೋಡ್ರಿ, ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಂತೂ ಇಷ್ಟೈತೆ ನೋಡ್ರಿಪ್ಪ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ವ್ಲಾಗ್ದಾಗ ಸಿಗೋಣಂತೆ, ಅಲ್ಲಿವರೆಗೂ ನಾನು ನಿಮ್ಗೆ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್.